ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಇಲ್ಲೇ ಕೂತಿದ್ದೀರಾ. ಹೋಗೇನಾದ್ರೂ ತಿನ್ಕೊಂಬನ್ರಿ, ನಾನ್ ಕೂತ್ಕೊಳ್ತೀನಿ. ಪರವಾಗಿಲ್ಲ ಸ್ವಾಮಿ. ಅಮಲ ಮೊದಲು ಎದ್ದೇಳಿ ಆಮೇಲೆ ಊಟ ಮಾಡಿದ್ರಾಯ್ತು. ನನಗೀಗೇನು ಹಸಿವಿಲ್ಲ. ಯಾಕೆ ಹೀಗೆ ಕೂತಿದ್ದೀರಾ? ಏನೂ ಆಗಲ್ಲ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಅಮ್ಮ ಸರಿ ಹೋಗ್ತಾಳೆ. ಪಾಪ ಏನಾಗಿತ್ತು ಏನೋ, ಡಿಸ್ಟರ್ಬ್ ಆಗಿದ್ದಾಳೆ. ಮಗಳೇ ಕಂದ, ಹೇಗಿದ್ಯಮ್ಮ? ಅಪ್ಪ, ನೀವು ನಂಗೆ ಪುಷ್ ಅಂದ್ಬಿಟ್ರಿ ಅಲ್ವಾ? ಎಲ್ಲ ಅಮಲ, ನಾನು ಹಾಗೆ ಹೇಳಬಾರ್ದಿತ್ತು. ಸಾರಿ, ನಿಮ್ಮಲ್ಲಿ ಯಾವತ್ತೂ ಹಾಗೆಲ್ಲ ಹೇಳೋದಿಲ್ಲ. ನಂಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. ಹೌದಾ ಕಂದ? ಒಂದೇ ನಿಮಿಷ ಸಾವಿತ್ರಿ, ಬೇಗ ಬೇಗ ಊಟ ತರದು, ಹೊಟ್ಟೆ ಹಸಿದೆ. ಬೇಗ ರಕ್ಷು, ಬಾ ರಕ್ಷು. ನಡೀರಿ, ಅವ್ರನ್ನ ಯಾರು ಡಿಸ್ಟರ್ಬ್ ಮಾಡೋದು ಬೇಡ, ಹೋಗೋಣ. ಅತ್ತೆ, ಇಷ್ಟು ರಾತ್ರಿ ಆಗಿದೆ, ಇನ್ನೂ ಮಲ್ಕೊಂಡಿಲ್ವ ನೀವು? ಮದುವೆ ಹೆಣ್ಣಿನ ಅಮ್ಮ ನೀವು, ಮಲ್ಕೋಬೇಕು. ಇಲ್ಲ ಅಂತಂದರೆ ಯಾಕೆ ಫೋಟೋದಲ್ಲಿ ಚಹಾ ಬರಲ್ಲ, ಕಣ್ಣು ಸುತ್ತ ಡಾರ್ಕ್ ಸರ್ಕಲ್ ಬಂದಿರುತ್ತೆ. ಮಲ್ಕೊಳ್ಳಿ. ಯಾಕದೆ ಯಾಕಾಗಿ ನೋಡ್ತಾ ಇದ್ದೀರ? ನೀವು ಬರೀ ಸ್ಮಾರ್ಟ್ ಆಗಿದ್ದಾನೆ ಅಂತಲ್ಲ, ಪುರುಷಿ ಯಾಕೆ ತುರಾಡ್ತಾ ಇದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಏನತ್ತೆ ಅದು, ರಾತ್ರಿ ಕತ್ಲಾಗಿದೆ ನೋಡಿ, ತಪ್ಪು ಹೆಜ್ಜೆ ಇಡಬಾರದು ಅಂತ ನೋಡ್ಕೊಂಡು 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 ಹಾಗೆ ಹೆಜ್ಜೆ ಇಡ್ತಾ ಇದೆ. ತೆಗಿರಿ ಕೈನಾ. ಬಿಡಲ್ಲ, ನಿಮ್ ಕೈ ಹಿಡಿಬೇಕಾಗಿರೋ ನಾನಲ್ವಾ? ನಾನೇ ಕೈ ಹಿಡ್ಕೋಬೇಕಾಗಿರೋನು, ಇವನಲ್ಲ. ಕೈ ತೆಗಿರಿ ಅಂದೆ. ನೀನು ಮದುವೆ ಆಗ್ತಿರೋದ್ ನನ್ನ, ಇವನು ಅಷ್ಟೇ ಸಾಕು. ಏನ್ ಮಾತಾಡ್ತಿದ್ದೀರಾ? ಕುರ್ಸಿ, ಕೈ ತೆಗಿ. ಹೆಣ್ಮಕ್ಕಳನ್ನ ಯಾವತ್ತೂ ಯಾವುದಕ್ಕೂ ಬಲವಂತ ಮಾಡಬಾರದು. ಸಾಕು ನಿಲ್ಲಿಸ್ರಿ, ಮಗುನು ನೀವೇ ಚೂಡ್ತೀರಾ, ತೊಟ್ಲಿನೂ ನೀವೇ ತೊಗ್ತೀರಾ, ಏನ್ ಡ್ರಾಮಾ ಮಾಡ್ತೀರಾ ಅಲ್ಲ? ಇವ್ರ್ಯಾಕೆ ನನ್ ಬೈ ಹೋಗ್ತಿದಾರೆ? ಈ ಕಾಲದಲ್ಲಿ ಒಳ್ಳೇದು ಮಾಡೋದೇ ತಪ್ಪು. ಏಯ್ ಯಾಕೆ ನಾನು ನಮ್ಮ ಹುಡುಗಿ ಚೆನ್ನಾಗಿರೋದನ್ನ ನಿನಗೆ ಸಹಿಸಕ್ಕಾಗಲ್ವಾ? ಯೋ, ಹೆಣ್ಮಕ್ಳ ಹತ್ರ ಆ ಥರ ನಡ್ಕೋಬಾರ್ದು ಅಂತ ಕನ್ನಡದಲ್ಲೇ ಹೇಳಿದೆ, ಅರ್ಥ ಆಗಿಲ್ವಾ ನಿನಗೆ? ಏ ನಮ್ಮ ಹುಡುಗಿ ನನ್ನ ಇಷ್ಟ, ನಿನ್ಗೆ ಯಾಕಾವಲ್ಲ? ಮತ್ತು ನಿಮ್ಮ ಹುಡುಗಿ ನಿಮ್ಮನ್ನ ನೋಡಿ ಓಡೋಗ್ತೀಯಳೆ. ಏಯ್ ಏನೋ ಹೇಳ್ತಿದ್ಯಾ? ನಿಜಾನೇ ಹೇಳ್ತಿದ್ದೀನಿ. ನನ್ನ ಮಗದೆ, ನನಗೆ ನಿನ್ನ ಮೇಲೆ ಏನೋ ಡೌಟ್ ಕಾಣ, ನೀನೇನೋ ಡಬ್ಬಲ್ ಗೇಮ್ ಮಾಡ್ತಿದ್ಯಾ. ನೀನು ಹೀಗೆ ಆಡ್ತಿದ್ರೆ ಆರಾಧನ ಖಂಡಿತ ನಿನ್ನ ಮದುವೆ ಆಗಲ್ಲ. ನಾಳೆ ನಿಮ್ಮಿಬ್ಬರು ಮದುವೆ ಖಂಡಿತ ನಡೆಯಲ್ಲ. ಏನೋ ಏನೋ ಮಾತಾಡ್ತಿದ್ಯಾ? ಅಂದ್ರೆ ನಿನ್ನ ಮದುವೆ ನಿಲ್ಲಿಸ್ತೀಯಾ? ನಿನ್ನೆಗೆ ಹೇಳ್ತಿರೋದು ಕೂಡ ಮದುವೆ ನಿಲ್ಲಿಸ್ತೀಯಾ? ನನಗೆ ಮೊದ್ಲಿಂದ ಮೇಲೆ ಡೌಟ್ ಇತ್ತು ಕಣ, ನೀನೇ ನನ್ನ ಮದುವೆ ನಿಲ್ಲಿಸ್ತಾ ಇರೋದು ಅಂತ ಎಲ್ಲರ ಹತ್ರ ಕೇಳ್ಕೊಂಡ್ಬರ್ತೀನಿ. ಹೋಗ ಹೇಳ್ಕೊ ಹೋಗ. ನಾನು ಈ ಮದುವೆ ಕಾಂಟ್ರಾಕ್ಟ್ರು, ನಾನು ಈ ಮದುವೆ ನಿಲ್ಲಿಸ್ತೀನಿ ಅಂತ ನೀನು ಹೋಗಿ ಹೇಳಿದ್ರೆ ಈ ಕುಡ್ಕೊಂಡು ಯಾರು ನಂಬ್ತಾರೆ? ಏಯ್ ಏಯ್ ಏನಾ ಎದುರಿಸ್ತಿದೀಯಾ? ನಾನು ಯಾಕಪ್ಪ ಎದುರಿಸ್ಲಿ? ಅಟ್ ಎನಿ ಕಾಸ್ಟ್ ಆರಾಧನ ಈ ಕುಡ್ಕೊಂಡು ಮದುವೆ ಆಗಲ್ಲ. ಏಯ್ ನನ್ನೇ ಕುಡ್ಕ ಅಂತೀನ? ನಮ್ಮಲ್ಲಿ ಕುಡುಕುನ ಕುಡುಕು ಅಂತಾನೆ ಕರೆಯೋದು. ಅಕಸ್ಮಾತ್ ಬೇರೆ ಹೆಸರಿದ್ರೆ ಹೇಳು, ತಿಳ್ಕೊತೀನಿ. ಏನೀಗ ಆರಾಧನ ಜೊತೆ ಮದುವೆ ಆಗ್ಬೇಕಾ? ಅಫ್ಕೋರ್ಸ್. ಒಂದ್ ನಿಮಿಷ ಇಲ್ಲೇ ನಿಂತ್ಕೋ. ಏಯ್ ಯಾಕೋ ಯಾಕೋ ನಿಂತ್ಕೊಳಕ್ ಹೇಳ್ದೆ? ನೀನು ಕುಡಿಬಾರ್ದು. ಅಟ್ಲೀಸ್ಟ್ ನಾಳೆ ಬೆಳಿಗ್ಗೆವರೆಗೂ, ನೀನ್ ಮದುವೆ ಆಗೋವರೆಗೂ, ಅಲ್ಲಿವರೆಗೂ ನೀನು ಕುಡಿಲಿಲ್ಲ ಅಂದ್ರೆ ಆಗ ಹೋಗ್ತೀನಿ. ಕುಡಿಬೇಡ ಅಂತೇಳಿ ನೀನೇ ಯಾಕೆ ಎಣ್ಣೆ ತಂದಿಟ್ಟಿದೀಯಾ? ನಂಗೆ ಗೊತ್ತು ನಿಂಗೆ ನಾನು ಆರಾಧನ ಮದುವೆ ಆಗೋದು ಇಷ್ಟ ಇಲ್ಲ. ನಿಜವಾಗ್ಲೂ ನೀನು ಆರಾಧನ ಮದುವೆ ಆಗ್ಲೇಬೇಕಂದ್ರೆ ನಿನ್ ಕಣ್ಣು ಮುಂದೆ ಎಣ್ಣೆ ಬಾಟ್ಲು ಇದ್ರು ನೀನ್ ಕುಡಿಬಾರ್ದು. ಅದು ಅದು ನಿನ್ ತಾಕತ್ತು. ನೋಡೋಣ ಈ ಪುರುಷೋತ್ತಮನಿಗೆ ಎಷ್ಟು ಪೌರುಷ ಇದೆ ಅಂತ. ಏಯ್ ನನಗೆ ಚಾಲೆಂಜ್ ಮಾಡ್ತೀನಾ? ಏಯ್ ಚಾಲೆಂಜ್ ವಿಚಾರ ಹಂಗಿರ್ಲಿ, ಎಣ್ಣೆನೋ ಮದ್ವೆನೋ ಯೋಚನೆ ಮಾಡು. ಇದೊಂಥರ ನಿನಗೆ ಟೆಸ್ಟ್. ಇಲ್ಲ, ನಾ ಕುಡಿಯಲ್ಲ. ನಾನು ಆರಾಧನವ್ರನ್ನ ಮದುವೆ ಆಗ್ಲೇಬೇಕು, ಕುಡಿಯಲ್ಲ. ಅಪ್ಪ, ಇವತ್ ನೀನು ಹೋಗ್ಬೇಕು ಅಂತ ಹೇಳಿದ್ದಾರೆ ನಿನ್ ಕನ್ಸು, ಇದ್ಯಾವ್ದನ್ನು ನನ್ ಕೈಲಿ ನನ್ಸ್ ಮಾಡೋದಕ್ಕಾಗ್ತಿಲ್ಲ.